ಫುಲ್ ನಾನು ನಮ್ಮ ಸೌಂದರ್ಯ ಕಾಲೇಜ್ನ ಐ ವಿಲ್ ಎಕ್ಸ್ಪ್ಲೋರ್ ಆಯ್ತಾ. ಕ್ರೇಜಿ ಏನಂದ್ರೆ ಇದೇ ಕ್ರೇಜಿ ಫ್ರೆಂಡ್ಸ್, ಇಲ್ಲಿ ಗಣೇಶ ಇರೋದ್ರಿಂದ ಗಣೇಶನ್ಗೆ ನೃತ್ಯನೂ ಬೇಕು ಸ್ಪೋರ್ಟ್ಸ್ ಬೇಕು. ಈಗ ನಿಮ್ಗೆಲ್ಲ ರೂಲ್ಸ್ ಎಲ್ಲ ಏನಿಲ್ಲ, ಎಷ್ಟು ಬೇಕಾದ್ರೂ ಬಾಲ್ ಹೋಲ್ಡ್ ಮಾಡಿ ಥ್ರೋ ಮಾಡ್ಬೋದು. ನಿಮ್ಗೆ ಒಂದೇ ಒಂದು ಕ್ವಶನ್, ಕ್ಲಾಸ್ ಇದ್ದಾಗ ಮಾತ್ರ ಕ್ಲಾಸಿಗೆ ಅಂತೂ ಬರಲ್ಲ, ಸ್ಪೋರ್ಟ್ಸ್ ಇದ್ದಾಗ ಮಾತ್ರ ಹೆಂಗೆ ಫಸ್ಟ್ ಅಟೆಂಡೆನ್ಸ್ ನಿಮ್ದೇ ಇರುತ್ತೆ? ಏನೋ 9-3 ಅಂತೆಲ್ಲ ಇಡ್ತಿದ್ದಾರೆ, ನಂಗೆ ಪಾಯಿಂಟ್ಸ್ ಎಲ್ಲ ಗೊತ್ತಿಲ್ಲ. ಆದ್ರೂ ಅವ್ರು ಕಾಂಪೌಂಡ್ ಹತ್ತಾದ್ರೂ ಹೋಗ್ತಾರಂತೆ ನೋಡಿ. ಡೆಡಿಕೇಶನ್ ಫಸ್ಟ್ ಇಯರ್ ಸ್ಟ್ರೆಂತ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಸರ್ವ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾ ಫಸ್ಟ್ ಇಯರ್, ಸೊ ಗಗನನ್ ಟೀಮ್ ಚೆನ್ನಾಗಿದೆ. ಯಾಕೋ ಫಸ್ಟ್ ಇಯರ್ಸ್ ಕಪ್ ಹಿಡಿತಾರೆ ಅಂತ ಅನ್ಸುತ್ತೆ. ಎಲ್ಲ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಸೊ ಸ್ವಾಮಿ ಸರ್ ದಯೆಯಿಂದ. ಸ್ವಾಮಿ ಸರ್ ದಯೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ತನು ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ವಿ ಹ್ಯಾವ್ ಅ ಸ್ಪೋರ್ಟ್ಸ್ ಮೀಟ್ 18th September ಅಂತ ನಾನು ಫುಲ್ ಅನೌನ್ಸ್ ಎಲ್ಲ ಮಾಡಿದ್ವಿ. ನಾವು ಕ್ಲಾಸ್ ಹತ್ರ ಹೋಗಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಮಾತಾಡ್ಸೋಣ, ಮಾತಾಡಿ. ಕ್ರೇಜಿ ಏನಂದ್ರೆ ಇದೇ ಕ್ರೇಜಿ ಫ್ರೆಂಡ್ಸ್. ಕ್ರೇಜಿ ಏನಂದ್ರೆ ಗಣೇಶ ಹಬ್ಬನೂ ಇವತ್ತೇ ಇದೆ ಮೇನ್, ಅದೇ ಕೊಲಾಪ್ಸ್ ಆಗಿರೋದು ನಮಗೆ. ಏನಾದ್ರೂ ಅಟ್ಲೀಸ್ಟ್ ನಾಳೆ ಆದ್ರೂ ಇದ್ದಿದ್ರೆ ಸ್ಪೋರ್ಟ್ಸ್ ಮೀಟ್ ಏನೋ ಮಾಡ್ಬೋದಿತ್ತು, ಅಂದ್ರೆ ಎಂಜಾಯ್ ಮಾಡ್ಬೋದಿತ್ತು. ಇನ್ನು ಇವಳ್ದೊಂದು ತಲೆ, ನಾವು ವ್ಲಾಗ್ ಮಾಡು ವ್ಲಾಗ್ ಬೇಡ, ಎಂಜಾಯ್ ಮಾಡಕ್ಕೆ ಬಿಡಲ್ಲ ಮೈನ್ ಥಿಂಗ್. ಬಟ್ ವಿಡಿಯೋ ನೀನು 10 ವರ್ಷ ಆದ್ಮೇಲೆ ನೋಡಿದಾಗ ಅವಾಗ ನೀನು ಎಂಜಾಯ್ ಫೀಲ್ ಇದನ್ನ ಹೇಳಿ ಹೇಳಿ ಬಾಯಿ ಮುಚ್ಚಿಸ್ತಾಳೆ. ಏನೋ ಒಂದು ಚೆನ್ನಾಗಿದೆ ಒಟ್ಟಿಗೆ, ಹಬ್ಬನೂ ಅಷ್ಟೇನೆ. ಇವಾಗ ವಿ ಹ್ಯಾವ್ ಟು ಡ್ರೆಸ್ ಚೇಂಜ್ ಅದು ಇದು ಏನೇನೋ ಇದೆ ಇರುತ್ತೆ ಆಗುತ್ತೆ ಅಂತ ಇವಳು ಬಿಟ್ರೆ ಇನ್ನ 2 ಅವರ್ ಮಾತಾಡ್ತಾಳೆ. ಮಾತಾಡಿ ಮ್ಯಾಮ್. ಹಾಯ್ ಮ್ಯಾಮ್, ಕೋಆರ್ಡಿನೇಟರ್ ಮ್ಯಾಮ್. ಬೇಜಾರ್ ಏನಂದ್ರೆ ತುಂಬಾ ಬಿಸಿಲಿದೆ ಆಲ್ರೆಡಿ, ನಾನು ತುಂಬ ಚೆನ್ನಾಗಿ ಕಲರ್ ಸಕ್ಕದಾಗಿದ್ದೀನಿ. ಇವತ್ತು ತುಂಬ ತುಂಬ ಸನ್ ಇದೆ. ಮುಂದಕ್ಕೆ ಹೋಗಕ್ಕ ಹೇಳಿದ್ರು. ಇವತ್ತು ಫುಲ್ ನಾನು ನಮ್ಮ ಸೌಂದರ್ಯ ಕಾಲೇಜ್ನ ಐ ವಿಲ್ ಎಕ್ಸ್ಪ್ಲೋರ್ ಆಯ್ತಾ. ಏನೇನು ಸ್ಪೋರ್ಟ್ಸ್ ಮೀಟು ಮೀ ಯಾವ ಸ್ಪೋರ್ಟ್ಸ್ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ, ಬನ್ನಿ ವ್ಲಾಗ್ನ ಎಂಜಾಯ್ ಮಾಡಿ. ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಇದೆ, ಸ್ಪೋರ್ಟ್ಸ್ ಮೀಟ್ ಇದೆ. ನಾವು ಸೀನಿಯರ್ಸ್ ಎಲ್ಲ ಸೇರಿ ಜೂನಿಯರ್ಸ್ ಕಂಡಕ್ಟ್ ಮಾಡ್ತಾ ಇರೋದು. ನೋಡಿ ಇವರೆಲ್ಲ ಇವಾಗ ಟೈಸ್ ಮಾಡ್ತಿದ್ದಾರೆ ಯಾವ್ಯಾವ ಟೀಮ್ ಆಡಬೇಕು ಅಂತ, ಆ್ಯಂಡ್ ಇವರೆಲ್ಲ ಪಂಪ್ ಮಾಡ್ತಿದ್ದಾರೆ. ಇವರೆಲ್ಲ ನಮ್ಮ ಕೋಆರ್ಡಿನೇಟರ್ಸ್, ಇವರು ಒಂದು 1/2 ಗಂಟೆಯಿಂದ ಪಂಪ್ ಮಾಡ್ತಾನೆ ಇದ್ದಾರೆ ಫ್ರೆಂಡ್ಸ್. ಅದು ಬ್ಲಾಸ್ಟ್ ಆಗೋ ತನಕ ಬಿಡಲ್ಲ ಐ ಗೆಸ್. ಪಾರ್ಟಿಸಿಪೆಂಟ್ಸ್ ಹೋಗಿದ್ದಾರೆ ಆಲ್ರೆಡಿ. ಓಕೆ, ಸೊ ನೋಡಿ ಗೈಸ್, ಇಲ್ಲಿರೋರು ಗರ್ಲ್ಸ್ ಎಲ್ಲ ಥ್ರೋಬಾಲ್ ಆಡ್ತಿದ್ದಾರೆ, ಆ್ಯಂಡ್ ಆ ಕಡೆ ಫುಲ್ ಕಬಡ್ಡಿ ಆರ್ಗನೈಸ್ ಮಾಡ್ತಿದ್ದಾರೆ, ಆ್ಯಂಡ್ ಇಲ್ಲೊಂದು ಫುಲ್ ಜನ ನೋಡ್ತಿದ್ದಾರಲ್ಲ, ಇವರೆಲ್ಲ ಕ್ರಿಕೆಟ್ ಟೀಮು. ಸೊ ಅವ್ರನ್ನ ನ್ಯೂ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಿದಾರಂತೆ. ಸೊ 11 ಟೀಮ್ಸ್ ಏನೋ ಇರ್ಬೋದು, ಅದಕ್ಕೆ ಅವ್ರನ್ನೆಲ್ಲ ಇವಾಗ ಒಂದು ಬಸ್ಸಲ್ಲಿ ಲೈನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ ಗೈಸ್, ಇವಾಗ 2 ಟೀಮ್ ಫಾರ್ಮ್ ಆಗಿದೆ ಆ್ಯಂಡ್ ಸುಮ್ಮನೆ ರ್ಯಾಲಿ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಟ್ಸ್ ಕಬಡ್ಡಿ ಟೀಮ್, ಅದು ಫುಲ್ ಸರ್ ಡಿಪಾರ್ಟ್ಮೆಂಟ್ ತಗೋತಿದ್ದಾರೆ. ಆ್ಯಂಡ್ ಆ ಕಡೆ ಬಂದು ವಾಲಿಬಾಲ್ ಆಡ್ತಿದ್ದಾರೆ. ಆ್ಯಂಡ್ ಈ ಕಡೆ ಮೇನ್ ಗ್ರೌಂಡ್ ಇದೆಲ್ಲ, ಅಲ್ಲೆಲ್ಲ ಫುಲ್ ರಿಲೇ ಆಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ರಿಲೇ ಸ್ವಲ್ಪ ಲೇಟ್ ಆಗ್ಬೋದು. ನೋಡಿ ಗೈಸ್, ಅಶ್ವಿನಿ ಪಾಯಿಂಟ್ಸ್ ಬರೀತಿದ್ದಾಳೆ, ತೋರಿಸು ನಿಂದು ಲಿಸ್ಟ್ ಎಲ್ಲ ದೊಡ್ಡದಾಗಿ ಟೀಮ್ ಎ ಬಿ ಅಂತೆಲ್ಲ ಹಾಕೊಂಡಿದ್ದಾಳೆ. ಈಗ ನಿಮ್ಗೆಲ್ಲ ರೂಲ್ಸ್ ಎಲ್ಲ ಏನಿಲ್ಲ, ಎಷ್ಟು ಬೇಕಾದರೂ ಬಾಲ್ ಹೋಲ್ಡ್ ಮಾಡಿ ಥ್ರೋ ಮಾಡ್ಬೋದು. ಆದರೆ ರೊಟೇಷನ್ ಇಲ್ಲ, ರೊಟೇಷನ್ ಇಲ್ಲ, ಕೇಳಿಸ್ಕೊಳ್ಳಿ ಎಲ್ಲರೂ, ರೊಟೇಷನ್ ಇಲ್ಲ, ಬಾಡಿ ಟಚ್ ರೂಲ್ಸ್ ಏನೂ ಇಲ್ಲ. ಇಲ್ಲಿಗ ಏನು ಗೇಮ್ ಅಂದರೆ, ಬಾಲ್ ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀರಾ ಥ್ರೋ ಮಾಡ್ತೀರಾ, ಡೌನ್ ಆದರೆ ಪಾಯಿಂಟು, ಶಿಫ್ಟ್ ಮಾಡೋಂಗಿಲ್ಲ. ಓಕೆನಾ? ನಮ್ಮ ಹೆಚ್ ಓಡಿ ಇದ್ದಾರೆ, ಇವತ್ತಿನ ಸ್ಪೋರ್ಟ್ಸ್ ಮೀಟ್ ಏನು ಹೆಂಗೆ ಸ್ವಲ್ಪ ಮಾತಾಡ್ತಾರೆ ನೋಡಿ ಹೇಗೆ ಅನಿಸ್ತಿದೆ ಸರ್. ಮ್ಯಾಮ್ ಹೇಳಿ. ವಿತ್ ಸ್ಟಡೀಸ್ ಈವನ್ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ವಿ ಹ್ಯಾವ್ ಕೆಪ್ಟ್ ಗಣೇಶ, ಸರಿ, ನಮ್ಮ ಕಾಲೇಜಲ್ಲಿ ಗಣೇಶ ಇರೋದ್ರಿಂದ ಗಣೇಶನ್ಗೆ ನೃತ್ಯನೂ ಬೇಕು ಸ್ಪೋರ್ಟ್ಸು ಬೇಕು. ಸೊ ವಿ ಹ್ಯಾವ್ ಆರ್ಗನೈಸ್ಡ್ ಸ್ಪೋರ್ಟ್ಸ್ ಆ್ಯಂಡ್ ಐ ಕ್ಯಾನ್ ಸಿ ಆಲ್ ದ ಸ್ಟೂಡೆಂಟ್ಸ್ ಆರ್ ಆ್ಯಕ್ಟಿವ್ಲಿ ಟೇಕಿಂಗ್ ಪಾರ್ಟ್ ಇನ್ ಸ್ಪೋರ್ಟ್ಸ್. ವಿ ಆರ್ ಆಲ್ ಎಂಜಾಯಿಂಗ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಜೊತೆ ಕೋ ಕರಿಕ್ಯುಲರು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಬೇಕೇ ಬೇಕು. ಸೊ ಟು ಜಸ್ಟ್ ಕಮ್ ಔಟ್ ಫ್ರಮ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್, ವಿ ಆರ್ ಆರ್ಗನೈಸ್ಡ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್.
ಆಲ್ ದಿ ಬೆಸ್ಟ್. ನೀವು ಯಾವ ಕೋಆರ್ಡಿನೇಟ್ ಮಾಡ್ತಿದ್ದೀರಾ ಮ್ಯಾಮ್, ಯಾವ ಸ್ಪೋರ್ಟ್ಸ್? ಸೊ ಇವರಲ್ಲಿ ಓವರ್ಆಲ್ ಕೋಆರ್ಡಿನೇಟಿಂಗ್ ವಿತ್ ಅವರ್ ಎಚ್ ಓ ಡಿ ಮೇಡಮ್, ಥ್ರೋಬಾಲ್, ವಾಲಿಬಾಲ್, ಕಬಡ್ಡಿ, ಎವ್ರಿಥಿಂಗ್. ಸ್ಟೇಟ್ ಲೆವೆಲ್ ಪ್ಲೇಯರ್. ಸೊ ಇವಾಗ ನಮ್ಮ ಕಬಡ್ಡಿ ಕೋಆರ್ಡಿನೇಟರ್ನ ಮಾತಾಡ್ಸೋಣ, ಬನ್ನಿ. ಹಾಯ್ ಶರತ್. ಹಾಯ್. ಯಾವ್ಯಾವ ಟೀಮ್ ಇವಾಗ ಆಡ್ತಿದ್ದಾರೆ ಹೇಳಿ? ಬಿ ಕಾಮ್ ಫಸ್ಟ್ ಸೆಮ್ ದರ್ಶನ್. ಓಕೆ. ಇನ್ನೊಂದು ಲಿಕ್ವಿಡ್ ಬಿ ಕಾಮ್ ಸಿ ಸೆಕ್ಷನ್. ಓಕೆ. ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ನಮ್ಮ ಕ್ಲಾಸಿಂದ ಸುಹಾಸ್ ಮತ್ತು ದರ್ಶನ್ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ, ಮಾತಾಡ್ಸೋದು ಬೇಡವೋ? ಸುಹಾಸ್ ಅವರೇ, ಏನಾದರೂ ಮಾತಾಡ್ತೀರಾ? ಅವ್ರು ಸುಮ್ಮನೆ ಬ್ಯುಸಿ ಇದ್ದಾರೆ. ಹಾಂ ಹೇಳಿ, ಹೇಗೆ ನಡೀತಿದೆ? ತುಂಬ ಸಖತ್ತಾಗಿ ನಡೀತಿದೆ. ನಮ್ಮ ಸೌಂದರ್ಯ ರ್ಯಾಂಕಿಂಗ್ ಬೇರೆ ಮಾಡ್ತಿದ್ದಾರೆ, ಸೌಂದರ್ಯ ಸ್ಪೋರ್ಟ್ಸ್ ಮೀಟ್ಗೆ ತುಂಬ ಎಲ್ಲ ಚೆನ್ನಾಗಿ ನಡೀತಿದೆ. ಆ ಕಡೆ ನೋಡಿದ್ರೆ ವಾಲಿಬಾಲ್, ಇಲ್ಲಿ ನೋಡಿದ್ರೆ ಥ್ರೋಬಾಲು. ಓಕೆನಾ? ನಮ್ಮ ಕಬಡ್ಡಿ ಟೀಮ್ ಅಂತೂ ಇದ್ದಿದ್ದು ಸೂಪರ್ ಆಗಿದೆ. ಓಕೆನಾ? ಮ್ಯಾಚ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಬರೀ ಫಸ್ಟ್ ಇಯರ್ಸ್ ಹುಡುಗರು, ನಮ್ಮ ಸೀನಿಯರ್ಸ್ ಗಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಬೇಜಾರಾಗ್ತಿದೆ ಅಂದ್ರೂ ಪರವಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ನಿಮ್ಗೆ ಒಂದೇ ಒಂದು ಕ್ವಶನ್, ಕ್ಲಾಸ್ ಇದ್ದಾಗ ಮಾತ್ರ ಕ್ಲಾಸಿಗೆ ಅಂತೂ ಬರಲ್ಲ, ಸ್ಪೋರ್ಟ್ಸ್ ಇದ್ದಾಗ ಮಾತ್ರ ಹೆಂಗ್ ಫಸ್ಟ್ ಅಟೆಂಡೆನ್ಸ್ ನಿಮ್ದೇ ಇರುತ್ತೆ? ಅದು ಸ್ಪೋರ್ಟ್ಸ್ ಚಿಕ್ಕ ವಯಸ್ಸಿಂದ ಇದೆ, ನಮ್ಮ ಅಪ್ಪನ ಬ್ಲಡ್ ಅಲ್ಲೇ ಇದೆ ಅದು, ನಮ್ಮ ಅಪ್ಪನ ಇಂಟರ್ನ್ಯಾಷನಲ್ ಪ್ಲೇಯರ್. ಸೊ ಅದಕ್ಕೆ ಓಕೆ ಓಕೆ, ಆಲ್ ದಿ ಬೆಸ್ಟ್. ಓಕೆ ಓಕೆ. ಸೊ ಗೈಸ್, ಇಲ್ಲೊಂದು ಲಂಬು ಮಾತಾಡೋಕೆ ತುಂಬಾ ಕಿರಿಕಿರಿ ಮಾಡ್ತಿದ್ದಾನೆ, ಪಾಯಿಂಟ್ಸ್ ಬರ್ಕೋತಿದ್ದಾರೆ ಅಂತ ದೊಡ್ಡದಾಗಿ. ಇಲ್ಲೆಲ್ಲ ಬರೀ ಬಾಯ್ಸ್ ಇದ್ದಾರೆ. 9 3 ಏನೋ 9 3 ಅಂತೆಲ್ಲ ಇಡ್ತಿದ್ದಾರೆ, ನಂಗೆ ಪಾಯಿಂಟ್ಸ್ ಎಲ್ಲ ಗೊತ್ತಿಲ್ಲ. ಹೇಗೆ ನಡೀತಿದೆ? ಯಾವ್ಯಾವ ಡಿಪಾರ್ಟ್ಮೆಂಟ್? ಬಿ ಕಾಮ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಎಷ್ಟೊತ್ತಾಯ್ತು ಸ್ಟಾರ್ಟ್ ಆಗಿ? 1 5 minutes. ಸರಿ, ನೆಕ್ಸ್ಟ್ ಮ್ಯಾಚ್ ಆದಾಗ ಕರಿ. ಓಕೆನಾ? ಇವನೇನು ಎರಡು ಕ್ವಶನ್ ಕೇಳದೆ ಓಡದೆ ಕಳಿಸ್ತಾನೆ, ಬೇಗ ಬೇಡ ಎಸ್ಕು ಬನ್ನಿ ಹೋಗೋಣ. ಇವಾಗ ಏನೋ ನಮ್ಮ ಅಶ್ವಿನಿ ಕ್ಯಾಬ್ ಬೇಕಂತೆ, ಅವಳು ಫಸ್ಟೇ ಎದ್ದು ಕಾಣ್ತಿದ್ದಾಳೆ ಗ್ರೌಂಡಲ್ಲಿ, ಸೊ ಕ್ಯಾಬ್ ಕೊಟ್ಬಿಡೋಣ, ಆಮೇಲೆ ಟ್ಯಾನ್ ಅದು ಇದು ಅಂತಾಳೆ. ಸೊ ನನ್ನ ಬ್ಯಾಗಲ್ಲಿ ಕ್ಯಾಬ್ ಇದೆ, ಬನ್ನಿ ಕ್ಯಾಬ್ ಕೊಡೋಣ. ಆ್ಯಂಡ್ ಈ ಸ್ಪೋರ್ಟ್ಸ್ ಮೀಟ್ ಕ್ಯಾಮ್ರಾಮ್ಯಾನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಂದೇ ಒಂದು ನಮ್ಮ ಕ್ಯಾಮ್ರಾಮ್ಯಾನ್ನ ನೋಡಿ, ಏನಂದ್ರೂ ನನ್ನ ಮುಖ ತೋರಿಸಲ್ಲ ಅಂತ ಅಂದಿದ್ದಾರೆ. ಇವ್ರನ್ನ ನೋಡಿರ್ತೀರಾ ನೀವು? ಹಾಂ, ಸಾಕು ಬಿಡಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲೊಬ್ರು ನೋಡಿ, ಸೀನಾ ಅಂತ ಇದ್ದಾರೆ. ಇವ್ರು ಪಾಪ ಇಲ್ಲಿ ಥ್ರೋಬಾಲ್ ಎಲ್ಲ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಆಡಿಯನ್ಸ್ನ ಮಾತಾಡ್ಸೋಣ, ಸ್ವಲ್ಪ ಮಾತಾಡ್ತೀರಾ ಹೇಗೆ ನಡೀತಿದೆ ಸ್ಪೋರ್ಟ್ಸ್? ನಮ್ ಕ್ಲಾಸ್ ಅಲ್ಲಿ ಇಂಟ್ರೋವರ್ಟ್ ಅಂದ್ರೆ ಇವನೊಬ್ನೇ ಅನ್ಸುತ್ತೆ. ಹೇಳು ಹೆಂಗ್ ನಡೀತಿದೆ, ಆಯ್ತಾ ಒಂದ್ ಮ್ಯಾಚ್? ಒಂದ್ ಮ್ಯಾಚ್ ಆಗಿದೆ. ಇದು ಒಂದ್ ಸ್ವಲ್ಪ ಮಂಗಳಂ ಯಾಕೋ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡ್ತಾರೆ ಸ್ಪೋರ್ಟ್ಸ್ ಗೆ. ಅದ್ ಬಿಟ್ಟು ವಾಲಿಬಾಲ್ ಚೆನ್ನಾಗಿ ನಡೀತಾ ಇದೆ, ಕಬಡ್ಡಿ ಅಂತ ನೆಕ್ಸ್ಟ್ ಎವರ್ ನಡೀತಾ ಇದೆ, ಕ್ರಿಕೆಟ್ ಹೆಂಗ್ ನಡೀತದೆ ಅಂತ ಗೊತ್ತಿಲ್ಲ, ಕ್ರಿಕೆಟ್ ಹೋಗಿ ನೋಡ್ಬೇಕು ಈಗ. ಕ್ರಿಕೆಟ್ ಹೋಗಿ ಬೇರೆ ಗ್ರೌಂಡ್ ಅಲ್ಲಿ ಇದೆ, ಹೆಂಗ್ ಹೋಗ್ತೀರಾ? ಆಚೆ ಬಿಡಲ್ಲ ಅಲ್ವಾ? ಆಚೆ ಬಿಡಲ್ವಲ್ಲಾ? ಹೋಗ್ತೀನಿ. ಆದ್ರೆ ಇವ್ರು ಕಾಂಪೌಂಡ್ ಅಂತ ಆದ್ರೂ ಹೋಗ್ತಾರಂತೆ ನೋಡಿ, ಡೆಡಿಕೇಶನ್. ಓಕೆ, ಇವಾಗ ಅಶ್ವಿನಿ ಹೊಡೆದ್ಬಿಡ್ತಾಳೆ, ಹೋಗಿ ಕ್ಯಾಪ್ ತಗೊಂಬರಲ್ಲ. ಸೊ ಆಗ್ಲೇ ಹೇಳ್ದಂಗೆ, ನಮ್ಮ ಕಾಲೇಜಲ್ಲಿ ಗಣೇಶೋತ್ಸವ ನಡೀತಿದೆ, ಎಲ್ಲರೂ ಎಥ್ನಿಕ್ ವೇರ್ ಅಲ್ಲಿ ಬಂದಿದ್ದಾರೆ, ನಾನ್ ಪಾರ್ಟಿಸಿಪೆಂಟ್ಸ್. ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಆಸ್ ಯೂಶುವಲ್ ಸ್ಪೋರ್ಟ್ಸ್ ಅಟೈರ್ ಅಲ್ಲಿ ಬಂದಿದ್ದಾರೆ ಸ್ವಲ್ಪ ಜನ. ನೋಡ್ತಿದ್ದಾರಲ್ಲ, ನಮ್ಮ ಸೌಂದರ್ಯ ಕಾಲೇಜ್ ಅಷ್ಟು ದೊಡ್ಡ ಗ್ರೌಂಡ್ ಎಲ್ಲೂ ಇಲ್ಲ ಅನ್ಸುತ್ತೆ, ಬಿಕಾಸ್ ಅಷ್ಟು ದೊಡ್ಡದಿದೆ. ಆ್ಯಂಡ್ ಇನ್ನೊಂದು ಗ್ರೌಂಡು ಆ್ಯಕ್ಚುಲಿ ಆ ಕಡೆ ಇದೆ, ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಗೋ ಆದರೆ ಅಲ್ಗೋ ಕ್ರಿಕೆಟ್ ಹತ್ರನೂ ನೋಡ್ಕೊಂಡು ಬರ್ತೀನಿ, ನೋಡೋಣ, ವಿಲ್ಸಿ ಯಾರಾದರೂ ಕರ್ಕೊಂಡು ಹೋಗಿ. ಟೀಮ್ ಆಲ್ರೆಡಿ ನಡೀತಿದೆ, ಫುಲ್ ರೋಷದಿಂದ ಆಡ್ತಿದ್ದಾರಂತೆ. ನಮ್ಮ ಮ್ಯಾಮ್ ಏನೇನೋ ಕಮೆಂಟ್ ಕೊಡ್ತಿದ್ದಾರೆ, ಕೇಳೋಣ. ಮ್ಯಾಮ್ ಹೆಂಗಿದೆ ಮ್ಯಾಮ್ ಬೇರೆ ಟೀಮು? ಚೆನ್ನಾಗಿದೆ ಹೇಳಿ ಮ್ಯಾಮ್, ರೋಷ ಅಂತೆಲ್ಲ ಹೇಳ್ತಿದ್ರಿ. ಎರಡು ಟೀಮು ಚೆನ್ನಾಗಿ ಆಡ್ತಾ ಇದ್ದಾರೆ, ಆದರೆ ಫಸ್ಟ್ ಇಯರ್ ಸ್ಟ್ರೀನ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಸರ್ವ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಫೈನಲಿ ರಿಸಲ್ಟ್. ಓಕೆ ನೈಸ್, ಆಲ್ ದಿ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಆಡಿ. ಸಂಧ್ಯಾ ಅನ್ನೋರು ಹೋಗ್ಬೇಕಂತ ಮ್ಯಾಚ್ ಸ್ಟಾರ್ಟ್ ಆಯ್ತು, ಕರ್ಸ್ಕೊಂಡಿದ್ದಾರೆ, ಬಿಕಾಸ್ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಆ್ಯಂಡ್ ಏನೋ ಸೆಕೆಂಡ್ ರೌಂಡ್ ಆಡ್ತಿದ್ದಾರೆ ಅಂತ ಕೇಳೋಣ, ಬನ್ನಿ. ಓ ಗಾಯ್ಸ್, ನಮ್ಮ ಚಂದನ್ ಅವ್ರು ಬಂದ್ಬಿಟ್ಟಿದ್ದಾರೆ, ವಾಟ್ ಶಾಕಿಂಗ್. ಅಷ್ಟು ಹೇಳಿದ್ರು ಬರಲ್ಲ ಅಂತ ಅಂದ್ಬಿಟ್ಟು ಇವಾಗ ಚಂದನ್ ಅವ್ರು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಬಂದಿದ್ದಾರೆ, ಕೋಆರ್ಡಿನೇಟ್ ಅಂದ್ರೂ ಕೋಆರ್ಡಿನೇಟ್ ಫಿಟ್ ಹಾಕೊಂಡ್ ಬಂದಿದ್ದಾರೆ ಕೋ ಇನ್ಸಿಡೆನ್ಸ್ ಆಗಿ. ಬನ್ನಿ ಚಂದನ್ ಅವರೇ, ನೋಡಿ ಅವರಲ್ಲೇ ಯೂ ಟರ್ನ್ ತಗೊಂಡ್ಬಿಟ್ರು. ಓಕೆ ಬಿಡಿ, ಆಮೇಲೆ ಮಾತಾಡ್ಸೋಣ, ಅವ್ರು ಫ್ರೀ ಆಗಿರ್ತಾರೆ. ಸೊ ಹೇಳಿ ರೇವಂತ್ ಅವರೇ. ಶಾರ್ಟ್ 11-2. ಯಾವ್ಯಾವ ಟೀಮ್ ಆಡ್ತಿದೆ ಸೆಕೆಂಡ್ ರೌಂಡ್ ಅಂತ ಹೇಳಿದ್ರಿ? ಫಸ್ಟ್ ಇಯರ್ ಬಿ ಕಾಮ್, ಸೆಕೆಂಡ್ ಇಯರ್ ಬಿ ಸಿ ಎ. ಫಸ್ಟ್ ಇಯರ್ ಬಿ ಕಾಮ್, ಸೆಕೆಂಡ್ ಇಯರ್ ಬಿ ಸಿ ಎ. ಯಾವ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ? ಫಸ್ಟ್ ಇಯರ್. ಫಸ್ಟ್ ಇಯರ್ ಸರ್, ಅಲ್ಲೂ ಫಸ್ಟ್ ಇಯರ್ ಸರ್.
ಫಸ್ಟ್ ಇಯರ್ ಸ್ವಲ್ಪ ಜೋಶಲ್ಲಿ ಇದ್ದಾರೆ, ಇವಾಗ ತಾನೇ ಕಾಲೇಜಿಗೆ ಎಂಟ್ರಿ ಆಗಿರೋದ್ರಿಂದ ಸೊ ಮೇ ಬಿ ಅವರೇ ಕಪ್ ಹಿಡಿತಾರೋ ಏನೋ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಕ್ರಿಕೆಟ್ ಟೀಮೇ ಮೆಂಬರ್ಸ್ ಜಾಸ್ತಿ ಇದ್ದು, 9 ಟೀಮ್ಸೋ 10 ಟೀಮ್ಸೋ ಇದ್ದರು, ಬಟ್ ಅವರು ನ್ಯೂ ಗ್ರೌಂಡ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಯಾರಾದರೂ ಕರ್ಕೊಂಡು ಹೋದರೆ ಅಲ್ಲಿ ಡೆಫಿನೆಟ್ಲಿ ಹೋಗಿ ನಾನು ಬ್ಲಾಗ್ ಮಾಡ್ತೀನಿ. ಸೊ ವಿಲ್ ಸಿ. ನಮ್ಮ ಕವನಾಗೆ ಥ್ಯಾಂಕ್ಸ್ ಬ್ಲಾಗ್ ಮಾಡಿದ್ದೆ, ಥ್ಯಾಂಕ್ ಯು. ಇಲ್ಲಿ ನೋಡಿ ಫ್ರೆಂಡ್ಸ್, ಏನೋ ಒಳ್ಳೆ ಬಿಂಗೋ ಆಡ್ದಂಗೆ ಎಲ್ಲ ಕಟ್ ಮಾಡೋಳೆ. ನನಗೂ ಸ್ಪೋರ್ಟ್ಸ್ಗೂ ಸಂಬಂಧ ಇಲ್ಲ, ಸೊ ಅದೆಲ್ಲ ನಂಗೆ ಗೊತ್ತಿಲ್ಲ. ಇವನು ಟಾಪಲ್ಲಿ ಇದ್ದಾನೆ, ಮೇ ಬಿ ಆಷಾಢ ಆಯಿತು ಅನಿಸುತ್ತೆ, ಅದಕ್ಕೆ ಟಾಪಲ್ಲಿ ಇದ್ದಾನೆ. ಹಾಂ, ಸೊ ನಮ್ಮ ಅಶ್ವಿನಿ ಅವ್ರಿಗೆ ಹೇಳಿದ್ದೀನಿ, ಅವರು ಫೈನಲ್ಸ್ ಆದ್ಮೇಲೆ ಗೆದ್ದಾದ್ಮೇಲೆ ನಮ್ಮನ್ನ ಕರೀತಾರಂತೆ, ಬನ್ನಿ. ಆಮೇಲೆ ನೋಡಿ ಗೈಸ್, ನೋಡಿ ನಮ್ಮ ಹರೀಶ್ ಸರ್ ಇಲ್ಲೇ ಇದ್ದಾರೆ, ಇವರೇ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಡ್ಡು. ಸೊ ಇವ್ರ ಪರ್ಮಿಷನ್ ಇಂದಾನೇ ನಾವು ಸ್ಪೋರ್ಟ್ಸ್ ಮೀಟ್ ಎಲ್ಲ ಆರ್ಗನೈಸ್ ಮಾಡ್ತಿರೋದು. ಹೇಗೆ ನಡೀತಿದೆ ಸರ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. 4 ಕಡೆ ಈಗ ಇವೆಂಟ್ ನಡೀತಾ ಇದೆ, ಒಂದು ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಮತ್ತೆ ಥ್ರೋಬಾಲ್ ನಡೀತಾ ಇದೆ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅಥ್ಲೆಟಿಕ್ಸ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾವ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ, ಯಾರ ಮೇಲೆ ಹೋಪ್ಸ್ ಇದೆ? ಅಲ್ಲಿ ಕಬಡ್ಡಿ ಸೆಕೆಂಡ್ ಇಯರ್ಸ್, ಕಬಡ್ಡಿಲಿ ಫಸ್ಟ್ ಇಯರ್ಸ್ ಅಲ್ಲಿ ಒಂದು ಟೀಮ್ ಚೆನ್ನಾಗಿದೆ. ಸೊ ಗಗನ್ ಅಂತ ಹೇಳಿ ಆ ಹುಡುಗ ಆಡ್ತಾ ಇದ್ದಾನೆ, ನೋಡ್ಬೇಕು ಆ ಟೀಮ್ ಬರ್ಬೋದು ಅಂತ. ಥ್ರೋಬಾಲ್ ಅಲ್ಲಿ ಗರ್ಲ್ಸ್ ಯಾವ ಟೀಮ್ ಅನ್ಸುತ್ತೆ? ಥ್ರೋಬಾಲ್ ಈಗ ಸದ್ಯಕ್ಕೆ ಗಗನ ಮತ್ತೆ ಮಂಜುಶ್ರೀ ಟೀಮ್ ನಡೀತಾ ಇದೆ. ಅವರು ಫಸ್ಟ್ ಇಯರ್ಸ್? ಯಾ, ಫಸ್ಟ್ ಇಯರ್ಸ್. ಗಗನ್ ಟೀಮ್ ಚೆನ್ನಾಗಿದೆ. ಯಾಕೋ ಫಸ್ಟ್ ಇಯರ್ಸ್ ಕಪ್ ಹಿಡಿತಾರೆ ಅಂತ ಅನ್ಸುತ್ತೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಆಕ್ಚುಲಿ ಫೈನಲ್ ಇಯರ್ಸ್ ಆಡ್ತಿಲ್ಲ, ಯಾಕಂದ್ರೆ ನಾವೇ ಅಲ್ವಾ ಆಡ್ಸ್ತಿರೋದು, ನಾವೇ ಆಡಿಸಿ ನಾವೇ ಆಡಿದ್ರೆ ಚೆನ್ನಾಗಿರಲ್ಲ ಅಂತ. ಸೊ ನಾವು ಫಸ್ಟ್ ಇಯರ್ಸ್ಗೆ ಸೆಕೆಂಡ್ ಇಯರ್ಸ್ಗೆ ಆರ್ಗನೈಸ್ ಮಾಡಿದ್ವಿ, ವಿಲ್ ಸಿ ಚೆನ್ನಾಗಾಗಿ. ಏನ್ ಮಾಡ್ತಿರೋದು ಇವರು? ಇವಾಗ ಹೊಸ ಟೀಮ್ ಆಡ್ತಿದ್ದಾರೆ ಒಪೋನೆಂಟ್ಸ್ ಆಗಿ. ಅಶ್ವಿನಿ ಟ್ರಯಲ್ ಮಾಡ್ದ? ಹಾಯ್ ಫ್ರೆಂಡ್ಸ್, ಇದು ಬಂದು ಸೆಕೆಂಡ್ ಆಡ್ತಿರೋದು, ಇದ್ರಲ್ಲಿ ವಿನ್ ಆಗೋರು ಫೈನಲ್ಸ್ಗೆ ಹೋಗ್ತಾರೆ, ಫೈನಲ್ಸ್ಗೆ ವಿನ್ ಆದವರು ಕಪ್ ಗೆಲ್ತಾರೆ. ಅಯ್ಯೋ, ನಮಗೆ ಗೊತ್ತಿರ್ಲಿಲ್ಲ ಅಶ್ವಿನಿ ಕಪ್ ಗೆಲ್ತಾರೆ ಅಂತ, ನಮ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ಇವಾಗ ಅಶ್ವಿನಿನ ತಿಳ್ಕೊಂಡ್ವಿ, ವಾಲಿಬಾಲ್ ಮುಗ್ದಿದೆ ಅನ್ಸುತ್ತೆ. ಫಸ್ಟ್ ಇಯರ್ಸ್ ತುಂಬಾ ಸಗದಾಗ ಆಡಿದ್ರು ವಾಲಿಬಾಲ್ನ, ಮಾತ್ರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹಿಂಗ ಆಡ್ತಾರೆ ಅಂತ ಅಂದ್ಬಿಟ್ಟು. ಲೈಕ್ ಥ್ರೋಬಾಲ್ ನೋಡ್ಬೇಕು, ಕ್ರಿಕೆಟ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಕೋಟಲ್ ನಿಂತಿದ್ದೆ, ಓಡ್ದ ಆಚೆ ಕಳಿಸ್ತಾರೆ, ಬೇಗ ಈ ಕಡೆ ಬಾ. ಕಂಗ್ರಾಚುಲೇಷನ್ಸ್ ಅಂತ ಇವರೆಲ್ಲ ಫಸ್ಟ್ ಇಯರ್ ಬಿ ಕಾಮ್, ಅವರು ಸೆಕೆಂಡ್ ಇಯರ್ ಬಿ ಸಿ ಎ. ನೀವು ಈ ಕಡೆ ನಿಂತ್ಕೊಡ್ರ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಬಿ ಕಾಮ್ ವಿನ್ನರ್ಸ್, ಬಿ ಸಿ ಎಸ್ ಸೆಕೆಂಡ್ ಇಯರ್ ಸೆಕೆಂಡ್ ಪ್ಲೇಸ್ ರನ್ನರ್ಸ್, ಸೆಕೆಂಡ್ ಇಯರ್ಸ್ ರನ್ನರ್ಸ್. ಓಕೆ ಫ್ರೆಂಡ್ಸ್, ಹಿಂಗೆಲ್ಲ ಆದ್ರೆ ಹೆಂಗೆ ನೋಡಕ್ ಆಗೋದು? ಎಷ್ಟೇ ರೌಂಡ್ ಇದು? ಸೆಮಿಫೈನಲ್ಸ್, ನೆಕ್ಸ್ಟ್ ಫೈನಲ್ಸ್. ಸೆಮಿಫೈನಲ್ ಏನ್ ಹೇಳ್ಬೇಕು? ಒಂಚೂರು ಹಿಂದೆ ನಿಂತ್ಕೊಳ್ರಿ ಎಲ್ಲಾರು, ಸೈಕಾಗ್ತಾರೆ ಕಬಡ್ಡಿ ಮಾತ್ರ. ಇವನು ಒಂದ್ ತಿಂಗಳಿಂದ ಬಂದಿರ್ಲಿಲ್ಲ, ಇವಾಗ ಬಂದವನೆ. ಅಷ್ಟೇ ಫ್ರೆಂಡ್ಸ್, ಸದ್ಯಕ್ಕೆ ಇದು ಸೆಮಿಫೈನಲ್ ಅಂತೆ, ಫೈನಲ್ ನೆಕ್ಸ್ಟ್ ರೌಂಡು. ಅಂಪೈರಿಂಗ್ ಆಗಿ ಅಣ್ಣ ಫ್ರೀ ಇಲ್ಲ ಮಾತಾಡೋದಕ್ಕೆ. ಗೈಸ್, ಇಲ್ಲಿ ನಾವು ಜಾಸ್ತಿ ರಿಸ್ಕ್ ತಗೊಳಕ್ ಹೋಗಲ್ಲ, ಬಿಕಾಸ್ ಒಂಚೂರು ಒಳಗೆ ಹೋದ್ರು ಅವ್ರು ನಮ್ಮನ್ನ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಐ ಥಿಂಕ್ ಇಟ್ಸ್ ಇನಫ್. ಇವಾಗ ಆಲ್ಮೋಸ್ಟ್ ಲೈಕ್ ವಾಲಿಬಾಲ್ ಕಂಪ್ಲೀಟ್ ಆಗಿದೆ, ಆ್ಯಂಡ್ ಥ್ರೋಬಾಲ್ ಇಟ್ಸ್ ಫೈನಲ್ಸ್ ನಡೀತಿದೆ, ಸೆಮಿಫೈನಲ್ಸ್ ಅಂತ. ವಿನ್ನರ್ಸ್ನ ನಾವು ಆಮೇಲೆ ತೋರಿಸ್ತೀವಿ.
ನೋಡಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ, ಬೆಟರ್ ಹೋಗ್ಬಿಡೋಣ ಬನ್ನಿ. ಸುತ್ತಿ ಸುತ್ತಿ ನಾನು ಫುಲ್ ಗ್ರೌಂಡ್ ರೌಂಡ್ ಹೊಡಿತೀರಾ. ನಮ್ ಸೌಮ್ಯ ಮ್ಯಾಮ್ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ನೋಡಿದ್ರೆ. ಮ್ಯಾಮ್ ಯಾವ ಗೇಮ್ ನೋಡಿದ್ರಿ? ನೋಡಿಲ್ಲ, ರಂಗೋಲಿ ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಈತಾನೆ ಸೆಲೆಕ್ಟ್ ಮಾಡಿದ್ರು. ಸೊ ರಂಗೋಲಿ ಬಿಡ್ಸೋದ್ ನೋಡ್ತಾ ಇದ್ದೆ. ಇಲ್ಲ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಸ್ವಾಮಿ ಸರ್ ದಯೆಯಿಂದ ಎನ್ಕರೇಜ್ ಮಾಡ್ಬೇಕು ಮಕ್ಕಳನ್ನ. ಇವರೆಲ್ಲ ವೇಸ್ಟ್ ಬಾಡಿಗಳು ನಿಂತವೆ. ಕಬಡ್ಡಿ ಆಡ್ತೀನಿ ಕಬಡ್ಡಿ ಆಡ್ತೀನಿ ಅಂತ ಒಂದು ಆಡ್ತಾ ಇಲ್ಲ ಮಗನೇ. ಸೊ ಸೌಂದರ್ಯ ಕಾಲೇಜಲ್ಲಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ಗೋಸ್ಕರ ಒಂದು ಸ್ಪೋರ್ಟ್ಸ್ ನ ಆರ್ಗನೈಸ್ ಮಾಡಿದ್ದೀರಾ. ಸೊ ತುಂಬಾ ಖುಷಿ ಆಗುತ್ತೆ, ಸ್ಪೆಷಲಿ ಬಿಕಾಮ್ ಅವ್ರ ಇನಿಷಿಯೇಟಿವ್ ತಗೊಂಡು ಮಾಡಿದ್ದೀರಾ. ಸೊ ಖುಷಿ ಆಗ್ತಾ ಇದೆ. ಸೊ ಈ ತರ ನೆಕ್ಸ್ಟ್ ಫೈನಲ್ ಇಯರ್ಗೂ ಮಾಡಿ ಚೆನ್ನಾಗಿ ಆಗ್ಲಿ ಅಂತ. ಇವಳಿಗೆ ಸ್ಪೋರ್ಟ್ಸ್ ಅಂದ್ರೆ ಅದು ಎಲ್ಲಿಂದ ಉತ್ಸಾಹ ಗೊತ್ತಿಲ್ಲ. ಬಂದು ಫುಲ್ ಗ್ರೌಂಡ್ ತುಂಬಾ ಕುಣಿತಾವಳು ಇವಳು. ಕೇಳ್ ಮೈಕ್ ಇಲ್ಲ ಹೋಗಿತ್ತಾರ. ಆಮೇಲೆ ನಾನು ಟೀಮ್ ಎ ಟೀಮ್ ಬಿ ನಮ್ಮ ಎಚ್ ಓಡಿ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡಿ ಫೈನಲ್ಸ್. ಫ್ರೆಂಡ್ಸ್, ನಮ್ಮ ಎಚ್ ಓಡಿ ಅವ್ರದ್ದು ಆಶೀರ್ವಾದದಿಂದ ಸ್ಟಾರ್ಟ್ ಮಾಡ್ತಾವ್ರೆ ಗೇಮ್ನ ಫೈನಲ್ಲು. ನೋಡೋಣ ಏನಾಗುತ್ತೆ. ಅಲ್ಲಿ ನೋಡಿ ಕಾಯಿನ್ ಏನೋ ಹುಡುಕ್ತವ್ರೆ, ಸಿಕ್ತು ಅನ್ಸುತ್ತೆ. ಬಂದ ಅಕಾಮಿಡೇಷನ್ ಹಿಂಗೆ ಕಾಲೇಜ್ ಹಿಂಗೆ ಫ್ರೆಂಡ್ಸ್ ಹಿಡಿಯೋದು. ಒಂದ್ ಕಾಯಿನ್ ಇಲ್ಲಂಗ ಆಟ ಆಡಿಸ್ತವ್ರೆ. ಕಾಯಿನೇ ಇಲ್ವಂತೆ ಫ್ರೆಂಡ್ಸ್. ಒಂದ್ ರೂಪಾಯಿಗೆ ಎಷ್ಟು ಬೆಳೆ ಇದೆ ಅಂತ ಇವತ್ತೇ ಗೊತ್ತಾಗ. ನನ್ನ ಬ್ಯಾಗಲ್ಲಿ ಇದೆ, ಹೋಗಿ ತಗೊಂಬರ್ತೀನಿ. ಯಾರು ಸರ್? ಯಾರು ಈ ಟೀಮ್? ಈ ಟೀಮ್ ನೇಮ್ ಏನ? ಟಾಸ್ ವಿನ್ ಬೈ ಎ. ಟಾಸ್ ವಿನ್ ಬೈ ಎ. ಏ ಆ ಟೀಮ್ ನೇಮ್ ಏನ? ಗಗನ ಟೀಮ್. ಗಗನ ಟೀಮ್ಗೆಲ್ಲ ಹೆಸರಿಟ್ಟಿಲ್ವಾ? ಫೋರೆನ್ಸಿಕ್. ಓ ಫೋರೆನ್ಸಿಕ್, ಕೊಡಿರಿ ಚಪ್ಪಾಳೆ. ಫೋರೆನ್ಸಿಕ್ ಫೋರೆನ್ಸಿಕ್ ಥ್ರೋನ. ಅಶ್ವಿನಿ ಕಾಲ್ ಮಾಡ್ತಿದ್ದಾಳೆ. ಸೊ ಗೈಸ್, ಬಿ ಎಸ್ ಸಿ ಫೋರೆನ್ಸಿಕ್ ಅವರು ಗೆದ್ದಿದ್ದಾರೆ ಥ್ರೂ ಬಾಲ್ ಅಲ್ಲಿ. ಸೆಲೆಬ್ರೇಟ್ ಮಾಡಿ. ಓಕೆ, ನಾನು ಕಾಣ್ತಿದೀವ ಬ್ರೈಟ್ ಆಗಿ. ಸೊ ಗೈಸ್, ನಾವು ಮೂರು ಗೇಮ್ನ ಮುಗಿಸ್ಕೊಂಡು ಎಲ್ಲರೂ ನ್ಯೂ ಗ್ರೌಂಡ್ಗೆ ಹೋದ್ವಿ ಕ್ರಿಕೆಟ್ ನೋಡ್ಬೇಕು ಅಂತ. ಇನ್ನ ಫನ್ ತುಂಬಾನೇ ಬಾಕಿ ಇದೆ. ವೇಟ್ ಫಾರ್ ದ ಪಾರ್ಟ್ 2 ವಿಡಿಯೋ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.